ಆರೋಗ್ಯಾಕಾಂಕ್ಷಿಗಳಿಗೆ ಸ್ವಾಗತ. ಆಧುನಿಕತೆಯ ನೆಪದಲ್ಲಿ ನಾವು ನಮ್ಮ ಜೀವಗಳನ್ನು ಅದಕ್ಕೆ ಒಡ್ಡುತ್ತಾ ಇದ್ದೇವೆ. ನಮ್ಮ ಆಹಾರದ ಬದಲಾವಣೆಯನ್ನು ನಾವು ಮಾಡ್ಕೋತಾ ಇದ್ದೀವಿ. ಇಬ್ಬರು ಗಂಡ ಹೆಂಡತಿ ಉದ್ಯೋಗದಲ್ಲಿದ್ದರೆ ಅವರಿಗೆ ಸಮಯದ ಅಭಾವ ಆಗ್ತದೆ. ಅದೇ ಥರ ಅನೇಕ ಕುಟುಂಬಗಳಲ್ಲೂ ಆಮೇಲೆ ಕೆಲವೊಬ್ಬರು ಅಭ್ಯಾಸ ಮಾಡಿಕೊಂಡಿದ್ದಾರೆ ಯುವಜನತೆ. ಏನು ತಕ್ಷಣ ಅಯ್ಯೋ ಅಡುಗೆ ಯಾರು ಮಾಡ್ತಾರೆ ಅನ್ನೋದು, ಜೊಮೊಟೊಕ್ಕೆ ಫೋನ್ ಮಾಡೋದು ಇಲ್ಲ ಸ್ವಿಗ್ಗಿಗೆ ಫೋನ್ ಮಾಡೋದು, ಪಿಜ್ಜಾ ಬರ್ಗರ್ ಅಥವಾ ಬಿರಿಯಾನಿ ಈ ಥರ ತರಿಸ್ಕೊಂಡು ತಿನ್ನೋದು, ಐಸ್ ಕ್ರೀಮ್ಗಳು ತಿನ್ನೋದು. ಈಗೆಲ್ಲ ಆಗ್ತಾ ಇರುವಾಗ ಏನಾಗ್ತದೆ, ಅಡುಗೆ ಮನೆಯೇ ಮರ್ತೋಗ್ಬಿಟ್ಟಿದ್ದಾರೆ. ನಮ್ಮ ಪೂರ್ವಜರು ಆಯುರ್ವೇದ ಅಡುಗೆ ಮನೆ ಆಯುರ್ವೇದವಾಗಿತ್ತು. ಈಗ ಅದನ್ನೆಲ್ಲ ನಮ್ಮ ಯುವಜನತೆ ಮತ್ತು ಇತ್ತೀಚಿನ ಜನಾಂಗ ಎಲ್ಲರೂ ಮರ್ತೋಗ್ಬಿಟ್ಟಿದ್ದಾವೆ. ಹೀಗಾಗಿ ಏನಾಗ್ಬಿಡುತ್ತೆ, ಬರ್ಬರ್ತಾ ಅವರಿಗೆ ಈ ಹೋಟೆಲ್ ಊಟ ಇವೆಲ್ಲ ತಿಂದು ಹೊಟ್ಟೆ ಉಬ್ಬರ, ಹೊಟ್ಟೆ ನೋವು, ಜೀರ್ಣಕ್ರಿಯೆ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಇದರಿಂದ ಕಿಡ್ನಿ, ಪಾನ್ಕ್ರಿಯ, ಮೂಳೆಗಳ ಸವೆತ ಮತ್ತು ಚರ್ಮದ ಮೇಲೆ ಕೂಡ ಚಿಕ್ಕ ಚಿಕ್ಕ ಕಪ್ಪು ಕಪ್ಪು ಚುಕ್ಕೆಗಳು ಹಾಗೂ ಬಿಳಿ ಬಣ್ಣ ಬರ್ತಕ್ಕಂಥದ್ದು ಹೀಗೆ ಪ್ರಾರಂಭ ಆಗ್ತದೆ. ಹೀಗಾಗಿ ಏನಾಗ್ತದೆ, ಮನೆ ಊಟವನ್ನು ಮರೆತಂಥವರು ಇವೆಲ್ಲ ಸಮಸ್ಯೆಗಳಿಗೆ ಪ್ರಾರಂಭ ಆಗ್ತದೆ. ಅಸಿಡಿಟಿ ಸ್ಟಾರ್ಟ್ ಆಗ್ತದೆ, ಗ್ಯಾಸ್, ಏನು ತಿಂದ್ರೂ ಅದು ಸರಿ ಹೋಗೋದಿಲ್ಲ ಅಂಥೇಳಿ, ಏನಪ್ಪ ಇದು ಜೀವನ ಅಂತ, ಸರಿಯಾಗಿ ನಿದ್ರೆ ಬರೋದಿಲ್ಲ, ಹೀಗಾಗಿ ಏನು ಮಾಡಿದರೆ ಸರಿ ಹೋಗ್ತದೆ ಇದನ್ನು ಅಂಥೇಳಿ, ಇವತ್ತು ಜೀರಿಗೆ, ಎಲ್ಲರೂ ಅಡುಗೆನಲ್ಲಿ ಉಪಯೋಗಿಸ್ತಕ್ಕಂಥ ಜೀರಿಗೆ. ನಾನು ಮೊದಲೇ ಹೇಳ್ತೀನಿ, ಆಯುರ್ವೇದ ಸಂಜೀವಿನಿ ಅದು ನಮ್ಮ ಕಿಚನ್ ಒಂದು ಔಷಧಾಲಯ. ಯಾರೊಬ್ಬರು ಕೂಡ ಆಯುರ್ವೇದವನ್ನು ಉಪಯೋಗಿಸ್ತಲೇ ಇದ್ದು ಇಂಗ್ಲೀಷ್ ಮೆಡಿಸಿನ್ಗೆ ಹೋಗ್ಬಿಟ್ರೆ ಖಂಡಿತವಾಗಲೂ ಜಾಸ್ತಿ ವರ್ಷಗಳ ಕಾಲ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಆಯುರ್ವೇದದಲ್ಲಿ ಆ ಶಕ್ತಿ ಇದೆ, ಎಲ್ಲ ಗುಣಗಳು ಇಲ್ಲಿಂದಲೇ ಹೋಗಿರೋದು ಅಲ್ಲಿಗೆ. ನಾನು ನಿನ್ನೆ ಇವತ್ತೂ ಒಂದು ವಿಡಿಯೋ ಮಾಡಿದ್ದೀನಿ, ಇಂಗ್ಲೀಷ್ ಮೆಡಿಸಿನ್ಗೆ ಜೋತು ಬೀಳಬೇಡಿ. ಚಿಕ್ಕ ಚಿಕ್ಕ ಕೆಲಸಗಳಿಗೆಲ್ಲ ಏನಾದರೂ ಚಿಕ್ಕದೊಂದು ಜ್ವರನೋ ಹೊಟ್ಟೆನೋ ಈ ಥರ ಆದ ತಕ್ಷಣ ಓಡೋಗ್ಬೇಡಿ ಅಂತ. ಹಾಗಾಗಿ ಆಯುರ್ವೇದದ ಕಡೆ ನೀವು ಬನ್ನಿ, ದೃಢಕಾಯವಾಗಿರ್ತೀರಿ. ನೀವು 80 ವರ್ಷ ಆದರೂ ಕೂಡ ಚೆನ್ನಾಗಿ ದೃಢಕಾಯವಾಗಿ ವಾಕ್ ಮಾಡ್ತಿರ್ತೀರಿ, ಚೆನ್ನಾಗಿರ್ತೀರಿ, ಆಹಾರ ಎಲ್ಲ ಚೆನ್ನಾಗಿರುತ್ತೆ. ಈಗೆಲ್ಲ ಏನಾಗಿದೆ, ಹೊಟ್ಟೆ ಕ್ಲೀನ್ ಮಾಡಬೇಕು, ಕ್ಲೀನ್ಗೋಸ್ಕರ ಈ ಜೀರಿಗೆ ಅತ್ಯಂತ ಒಂದು ಪ್ರಭಾವಿ ಡ್ರಿಂಕ್ ಅಂತ ಹೇಳ್ಬೋದು. ಈ ಡ್ರಿಂಕ್ನಲ್ಲಿ ಏನಪ್ಪ ಅಂದರೆ, 1 ಸ್ಪೂನ್ ಜೀರಿಗೆಯನ್ನು ತೆಗೆದುಕೊಳ್ಳಿ, ಅದಕ್ಕೆ 1 ಗ್ಲಾಸ್ ನೀರು ಹಾಕಿ ಕುದಿಸಿ ಚೆನ್ನಾಗಿ, 1 ಚಮಚ ಜೀರಿಗೆ ಜೊತೆಗೆ ಕುದಿಸಿದ ಮೇಲೆ 1-5 ನಿಮಿಷ ನೀವು ಅದನ್ನು ಸೋಸ್ಕೊಳ್ಳಿ. ಸೋಸ್ಕೊಂಡು ಚೆನ್ನಾಗಿ ಆರಿದ ಮೇಲೆ ನೀವು ಅದನ್ನು ಡ್ರಿಂಕ್ಸ್ ಕುಡಿಬೇಕು. ಯಾವಾಗ ಕುಡಿಬೇಕು ಅಂತ ಹೇಳಿದ್ರೆ, ರಾತ್ರಿ ಊಟ ಆದ 1/2 ಗಂಟೆ ಆದಮೇಲೆ ಕುಡಿಬೇಕು. ಬೆಳಗ್ಗೆ ಅಂತೂ ಸಮಯ ಇರೋದಿಲ್ಲ ನಿಮಗೆ, ಸೊ ಆದ್ದರಿಂದ ನಿಮಗೆ ಸಮಯ ಇದ್ದರೆ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡೀರಿ, ಅದಿಲ್ಲ ಅಂದರೆ ರಾತ್ರಿ ಊಟ ಆದ 1/2 ಗಂಟೆ ಆದಮೇಲೆ ನೀವು ಕುಡೀರಿ. ಯಾಕೆಂದರೆ ಜೀರಿಗೆಯಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳಿದ್ದಾವೆ, ಮೆಗ್ನೀಷಿಯಂ, ಪೊಟಾಷಿಯಂ, ಕ್ಯಾಲ್ಸಿಯಂ, ವಿಟಮಿನ್ ಸಿ, ವಿಟಮಿನ್ ಎ, ಹಾಗೆ ಐರನ್ ಕೂಡ ಯಥೇಚ್ಛವಾಗಿದೆ. ಈ ಡ್ರಿಂಕ್ಸ್ ಏನು ಜೀರಿಗೆ ಇದೆಯಲ್ಲ ಅದಕ್ಕೆ 1-4-5 ಹನಿ ನಿಂಬೆಹಣ್ಣು ರಸವನ್ನು ಹಿಂಡ್ಕೊಳ್ಳಿ. ಯಾರಿಗೆ ಶುಗರ್ ಇರೋದಿಲ್ಲ, ಡಯಾಬಿಟಿಕ್ ಅಲ್ಲ ಅಂಥವರು, ನೀವು ಪೂರ್ತಿ ತಣ್ಣಗಾದ ಮೇಲೆ ಈ ನಿಂಬೆಹಣ್ಣು ಅಥವಾ ಇದರಲ್ಲಿ ಕುದಿಸ್ತಿರಲ್ಲ ಜೀರಿಗೆ, ಅದಕ್ಕೆ 1 ಚಮಚ ನೀವು ಜೇನುತುಪ್ಪವನ್ನು ಹಾಕಿ ಕುಡಿಬೇಕು. ಯಾವುದೇ ಕಾರಣಕ್ಕೆ ಬಿಸಿ ನೀರಿಗೆ ಸೇರಿಸಬಾರ್ದು, ಪದೇ ಪದೇ ಹೇಳ್ತಿರ್ತೀನಿ, ಬಿಸಿ ನೀರಿಗೆ ಏನಾದ್ರು ಹನಿ ಸೇರಿಸಿದರೆ ಅತ್ಯಂತ ಅಪಾಯಕಾರಿ ವಿಷವಾಗಿ ಪರಿಣಾಮ ಆಗ್ತದೆ. ಸೊ ಅದನ್ನು ಸೇವಿಸಿ, ಹಾಗೆಯೇ ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಉಪ್ಪಿದ್ದರೆ ಸೇರಿಸಿ, ಉಪ್ಪಿಲ್ಲ ಅಂದರೆ ತೊಂದರೆ ಇಲ್ಲ. ಯಾಕೆಂದರೆ ಈಗ ಯಥೇಚ್ಛವಾಗಿ ಬಿ ಪಿ ಗಿ ಪಿ ಎಲ್ಲ ಬರ್ತಿರ್ತದೆ, ಆದ್ದರಿಂದ ಉಪ್ಪನ್ನು ನೀವು ತಿನ್ನುವಾಗ ಕಡಿಮೆನೆ ತಿನ್ನಿ. ಇದರಿಂದ ಏನಾಗ್ಬಿಡುತ್ತೆ, ನಾವು ದಿನನಿತ್ಯ ಸೇವಿಸ್ತಾ ಬಂದಾಗ ಟಾಕ್ಸಿನ್ಸ್ ಎಲ್ಲ ಹೊರಗಾಗ್ತದೆ, ರಕ್ತ ಪರಿಚಲನೆ ಸರಾಗವಾಗಿ ರಕ್ತ ಶುದ್ಧ ಮಾಡುತ್ತೆ, LDL ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗ್ತದೆ, ಹಾಗೆ ಗ್ಯಾಸ್ಟಿಕ್ ಅಸಿಡಿಟಿ ಕೂಡ ನಿವಾರಣೆಯಾಗಿ ರಕ್ತಹೀನತೆ ಕೂಡ ನಿವಾರಣೆ ಆಗ್ತದೆ. ಹಾಗಾಗಿ ಸರಾಗವಾಗಿ ರಕ್ತ ಪರಿಚಲನೆ ಆಗೋದರಿಂದ ಇಲ್ಲಿ ಯಾವುದೇ ಕೊಲೆಸ್ಟ್ರಾಲ್ ಕ್ಲಾಟ್ ಆಗೋದಿಲ್ಲ. ಇನ್ನೊಂದು ನಿಮಗೆ ಅತಿ ಮುಖ್ಯವಾಗಿ ಹೇಳ್ತೀನಿ, ನಿಮಗೆ ಯಾವ ಸಮಯನೂ ಇರಲ್ಲ, ಏನಿರಲ್ಲ, ಹೋಗ್ತೀರಿ ಬಾಡೂಟ ತಿಂದುಬಿಟ್ಟೆ, ಇವತ್ತು ಬೀಗ್ರೂಟ ಇತ್ತು ಅಂತ, ಆವಾಗ ನಿಮಗೆ ತಕ್ಷಣ ಗ್ಯಾಸ್ಟಿಕ್ ಅದು ಸ್ಟಾರ್ಟ್ ಆಗ್ತದೆ. ಒಂದು ಪಾಕೆಟಲ್ಲಿ ನೀವು ಒಂದು ಜೀರಿಗೆಯನ್ನು ಇಟ್ಕೊಂಡಿರ್ರಿ. ನಾವು ಅಡುಗೆಗೆ ಉಪಯೋಗಿಸೋ ಜೀರಿಗೆ ಇಷ್ಟೊತ್ತು ಹೇಳಿದ್ದಲ್ಲ, ಅದೇ ಜೀರಿಗೆನ ಉಪಯೋಗಿಸ್ಕೊಳ್ಳಿ. ತಕ್ಷಣ ಊಟ ಎಲ್ಲ ಆದ ನೀರು ಕುಡಿದ ಎಲ್ಲ ಆದಮೇಲೆ ಈ ಜೀರಿಗೆಯನ್ನು ತಿಂದು
ಒಂದು ಅರ್ಧ ಗ್ಲಾಸ್ ನೀರು ಕುಡೀರಿ. ನೀವು ಟೆಸ್ಟ್ ಮಾಡಿ, ಇದು 100ಕ್ಕೆ 100 ಫಲಿತಾಂಶ. ಮಧ್ಯಾಹ್ನ ಊಟ ಮಾಡಿದಾಗ ಹಾಗೆ ಮಾಡಿ, ತಿರ್ಗ ರಾತ್ರಿ ಊಟ ಮಾಡ್ತೀರಿ, ಮಸಾಲೆ ಪದಾರ್ಥ ಅವು ಇವು ತಿಂದಿರ್ತೀರಿ, ಆವಾಗಲೂ ಒಂದು ಚಿಟಿಕೆ ಅಷ್ಟು ಜೀರಿಗೆಯನ್ನು ಆಗಿರಿ, ಅರ್ಧ ಗ್ಲಾಸ್ ನೀರು ಕುಡೀರಿ. ನಿಮಗೇನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದರೆ ನನಗೆ ಈ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ. ಈಗ ಸರ್ವೇ ಜನ ಸುಖಿನೋ ಭವಂತು, ಆರೋಗ್ಯವೇ ಭಾಗ್ಯ. ನಿಮ್ಮ ಹಣ ನಿಮ್ಮನ್ನು ಕಾಪಾಡೋದಿಲ್ಲ, ನಿಮ್ಮ ಆರೋಗ್ಯನ ಆಯುರ್ವೇದ ಕಾಪಾಡ್ತದೆ. ಆಯುರ್ವೇದ ಒಂದು ಸಂಜೀವಿನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ದಿನಕ್ಕೊಂದು ಆರೋಗ್ಯದ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ, ಎಲ್ಲರೂ ಆನಂದವಾಗಿ ಸುಖವಾಗಿರಬೇಕು, ಆರೋಗ್ಯವಾಗಿರಬೇಕು ಅಂತ ಅಪೇಕ್ಷಿಸ್ತಿದ್ದೀನಿ.